ನಾವಿವತ್ತು ಕುರ್ಮಳ್ಳಿ ಕೆರೆಯ ಬೆಟ್ಟದ ಒಂದು ತುದಿಯಲ್ಲಿದ್ದೀವಿ. ಸುಮಾರು ಒಂದು 7 ಗಂಟೆ ಸುಮಾರಿಗೆ ನಾವು ಹುಡುಗರ ಜೊತೆ ಇಲ್ಲಿ ಬಂದೆ ನಿಧಾನಕ್ಕೆ ಇಡೀ ಬೆಟ್ಟವನ್ನು ಹತ್ತಿ ಬೆಟ್ಟದ ತುದಿಗೆ ಬಂದು ನಿಂತ್ಕೊಂಡಿದ್ವಿ. ನಿಜಕ್ಕೂ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ನಿಸರ್ಗದ ಸೌಂದರ್ಯಕ್ಕೆ ನಾವು ಬೆಲೆಯನ್ನೇ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ದುಡ್ಡು ಕೊಟ್ಟರು ಕೂಡ ಸಂತೋಷ ನೆಮ್ಮದಿ ಅನ್ನೋದು ಸುಲಭವಾಗಿ ಸಿಗೋದಿಲ್ಲ. ಆದರೆ ಸಿಗುತ್ತೆ ಎಲ್ಲಿ ಅಂದರೆ ನಿಸರ್ಗದಲ್ಲಿ. ಒಂದು ಕ್ಷಣ ಈ ಬೆಟ್ಟದ ಮೇಲುಗಡೆ ನಿಂತ್ಕೊಂಡು ಸುತ್ತ ನೋಡಿದರೆ ದೂರದಲ್ಲಿ ಒಂದು ಚಿಕ್ಕ ಕೆರೆ ಕಾಣಿಸುತ್ತೆ. ನೀವು ಗಮನಿಸ್ಬೋದು ಬೇಕಾದ್ರೆ ನಿಧಾನಕ್ಕೆ ವಿಡಿಯೋದಲ್ಲಿ ಸೂರ್ಯ ಹುಟ್ಟಿ ಒಂದು 1/2 ಗಂಟೆ ಆಗಿದೆ. ನಿಧಾನಕ್ಕೆ ಬೆಟ್ಟದ ಮೇಲುಗಡೆ ರೈಸ್ ಆಗ್ತಾ ಇದ್ದಾನೆ. ಒಂದು ತೆಂಗಿನ ತೋಟ, ಒಂದು ಬಾಳೆ ತೋಟ, ಅವನ್ನೆಲ್ಲ ಗಮನಿಸ್ಬೋದು. ಆಮೇಲೆ ಒಂದು ದೂರದಲ್ಲಿ ಒಂದು ಚಿಕ್ಕ ತೊರೆ ಹರಿತಾ ಇದೆ. ಕಣ್ಣಿಗೆ ಹಬ್ಬ ಎಡಕ್ಕೆ ಒಂದು ರೇಷ್ಮೆ ತೋಟ. ಹಾಗೆ ಈ ಕಡೆ ಗಮನಿಸಿದರೆ ಫುಲ್ ತುಂಬಿರುವಂಥ ಒಂದು ಮರಡಿಯನ್ನೇ ನೋಡ್ಬೋದು. ನಿಜಕ್ಕೂ ಭಾಳ ಸಂತೋಷ ಕೊಡುವಂಥ ಜಾಗ. ನಮ್ಮ ಜೊತೆಗೆ ಇಲ್ಲಿ ಬಂದಿರೋಂಥ ಹುಡುಗರು ಕೂಡ ಭಾಳ ಖುಷಿಪಟ್ಟರು. ಒಂದು 1/2 ಗಂಟೆ ಈ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದೀನಿ. ತಂಪಾದ ಗಾಳಿ ಬೀಸ್ತಾ ಇದೆ, ಸುತ್ತ ಹಸಿರಿನಿಂದ ತುಂಬಿದೆ. ನಿಂತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಮತಟ್ಟಾದಂಥ ಕಲ್ಲು. ಕುತ್ಕೊಂಡು ಒಂದು 10 ನಿಮಿಷ ಇಲ್ಲಿ ಕುತ್ಕೊಂಡ್ರೆ ಮನಸ್ಸಿಗೆ ಏನೋ ಧನ್ಯತೆಯ ಭಾವ, ತನ್ಮಯತೆ ನಮಗೆ ಆವರಿಸ್ಕೊಳ್ಳದೇ ಇರೋದಿಲ್ಲ. ಸೌಂದರ್ಯ ಇಲ್ಲಿದೆ, ನಿಸರ್ಗದಲ್ಲಿದೆ. ನಾವು ಖಂಡಿತವಾಗಲೂ ಸೌಂದರ್ಯನ ನಾವು ಇಲ್ಲಿ ಹುಡುಕೊಂಡು ಬರ್ಬೋದು. ಭಾಳ ಸುಂದರವಾದಂಥ ಜಾಗ.